ಇಂದಿನ ಸಮಾರಂಭವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಸರ್ಕಾರಿ ಸಹಾಯಕ ಆಯೋಜಕರಾಗಿರ್ತಕ್ಕಂಥ ಶ್ರೀಮತಿ ರೂಪಾರವರೇ, ತಾಲೂಕು ಮ್ಯಾಜಿಸ್ಟ್ರೇಟ್ ತಹಸೀಲ್ದಾರ್ ಆಗಿರ್ತಕ್ಕಂಥ ತಹಸೀಲ್ದಾರ್ ಅವರೇ, ವಕೀಲರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವರಾಜಪ್ಪನವರೇ, ಹಾಗೂ ನನ್ನ ಹಿರಿಯ ನ್ಯಾಯವಾದಿಗಳೇ ಮತ್ತು ಇಲ್ಲಿ ನೆರೆದಿರತಕ್ಕಂಥ ಸಮಸ್ತ ನಾಗರಿಕರೇ, ಇದರಲ್ಲಿ ಈ ಬಾಡಿಯಲ್ಲಿ ಯಾರಿರ್ತಾರೆ ಅಂತಂದು ಹೇಳಿ ಒಂದು ಸೂಕ್ಷ್ಮ ಪರಿಚಯವನ್ನು ಮಾಡಿಕೊಡ್ತೀನಿ. ಇದು ತಾಲೂಕು ಕಾನೂನು ನೆರವು ಸಮಿತಿ ಮ್ಯಾಜಿಸ್ಟ್ರೇಟ್ ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ ಮತ್ತು ಮ್ಯಾಜಿಸ್ಟ್ರೇಟ್ ಯಾರಿರ್ತಾರೆ ಅವರು ಸದಸ್ಯ ಕಾರ್ಯದರ್ಶಿ, ಅವರ ಜೊತೆಗೆ ಅಲ್ಲಿರ್ತಕ್ಕಂಥ ಎ ಬಿ ಪಿ ಅವರು ಇದು ಸದಸ್ಯರಾಗಿರ್ತಾರೆ, ತಾಲೂಕು ತಹಸೀಲ್ದಾರರು ಸದಸ್ಯರಾಗಿರ್ತಾರೆ, ಪೊಲೀಸ್ ಆರಕ್ಷಕ ಪೊಲೀಸ್ ಅವರನ್ನು ಕೂಡ ಸದಸ್ಯರಾಗಿರ್ತಾರೆ. ಹೀಗೆ ಇದನ್ನು ಕಾನ್ಸ್ಟಿಟ್ಯೂಟ್ ಬಾಡಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಆಮೇಲೆ ಇ ಒ ಕೂಡ ಮೆಂಬರ್ ಇರ್ತಾರೆ. ಇದಕ್ಕೆ ಇದನ್ನೆಲ್ಲ ಯಾಕೆ ಮಾಡಿದಾರಂದರೆ ಅವರವರ ಇಲಾಖಾ ವತಿಯಿಂದ ಇದನ್ನು ಸಹಕರಿಸಿ ಸರ್ಕಾರದ ಕಾನೂನು ಇದನ್ನು ಏನಿದೆ ಈ ಒಂದು ಶಿಬಿರವನ್ನು ಸಕ್ರಿಯವಾಗಿ ನೆರವೇರಿಸಿ ಸಾರ್ವಜನಿಕರಿಗೆ ಅದರ ಉಪಯೋಗವನ್ನು ತಲುಪಿಸಲಿಕ್ಕಾಗಿ ಮಾಡಿರ್ತಕ್ಕಂಥ ಒಂದು ಬಾಡಿ ಇದು. ಇದರಲ್ಲಿ ತಹಸೀಲ್ದಾರದ ಏನು ಅಧಿಕಾರಿಗಳು ಅನ್ನೋಂಗಿಲ್ಲ, ಅವರು ಮೆಂಬರ್ ಇದ್ದರಿಂದ ಅವರು ಯಾವ ಒಂದು ಅಧಿಕಾರಿ ಈ ಸಭೆಯನ್ನು ಉಲ್ಲಂಘನೆ ಮಾಡ್ತಾನೆ ಅವರಿಗೆ ನೇರವಾಗಿ ಅವರು ಇವತ್ತು ನೋಟಿಸನ್ನು ಕೊಟ್ಟು ಕೇಳಲಿಕ್ಕೆ ಅಧಿಕಾರ ಅವರು ತಹಸೀಲ್ದಾರ್ಗಳಿಗೆ. ತಹಸೀಲ್ದಾರ್ ಅಂತಂದರೆ ಅವರು ತಾಲೂಕು ದಣಿಗಳಲ್ಲಿ ನೆಕ್ಸ್ಟ್ ಬಂದರೆ ಸರ್ಕಾರದ ಅತ್ಯಂತ ತಾಲೂಕಿನ ಪ್ರತಿನಿಧಿಯಾಗಿ ತಹಸೀಲ್ದಾರ್ ಇರ್ತಾರೆ ಅವರು. ಯಾರು ನಮ್ಮನ್ನು ಕೇಳೋದಿಲ್ಲ, ಯಾಕಂದರೆ ಎಕ್ಸಿಕ್ಯೂಟಿವ್ ಆಫೀಸರ್ನಲ್ಲಿ ಅವರೇ ಬರೋದು. ಯಾರಿಗೆ ಬೇಕಾದ್ರೂ ಅವರು ಅದನ್ನು ಕೊಟ್ಟು ನೀವು ಯಾಕೆ ಬರಲಿಲ್ಲ ಈ ಕಾರ್ಯಕ್ರಮಕ್ಕೆ, ನೀವು ಯಾಕೆ ಬರಲಿಲ್ಲ, ಯಾಕಂದರೆ ಅವರು ಸರ್ಕಾರದ ಪ್ರಪ್ರಥಮ ಪ್ರತಿನಿಧಿ ಆಗಿರ್ತಕ್ಕಂಥವ್ರು, ಅವರಲ್ಲಿ ಕೇಳಲಿಕ್ಕೆ ಅವಕಾಶ ಇದೆ. ಅದನ್ನು ದಯಮಾಡಿ ಅವರು ಈ ಇವು ಅವರಿಗೆ ಒಂದು ಇದನ್ನು ಲೆಟರ್ನ ಕಳಿಸಿದ ಮೂಲಕ ಇಲ್ಲಿ ಎರರ್ ಆಗಿರ್ತಕ್ಕಂಥ ಅಧಿಕಾರಿಗಳು ಯಾರಾದರೂ ಅವರಿಗೆ ಕ್ರಮ ತಗೊಂಡು ಮುಂದಿನ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿಕ್ಕೆ ಅವರು ಆದೇಶ ಮಾಡಿಸ್ಬೇಕು ಅಂತೇಳಿ ನಾನು ನಮ್ಮ ವಕೀಲರ ಸಂಘದ ಪರವಾಗಿ ಹಾಗೂ ನ್ಯಾಯವಾದಿಗಳಿದ್ರೆ ನಮಗೆ ಒಬ್ಬ ಹಿರಿಯ ನ್ಯಾಯವಾದಿಯಾಗಿ ಇದೆಲ್ಲ ಮನಸ್ಸಿಗೆ ನೋವಾಗುತ್ತೆ ಅಂತ. ಯಾಕಂದ್ರೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾವು ಬಂದಿದ್ದೀವಿ, ಇದು ಅಗೌರವ ಸೂಚನೆ ಮಾಡಿದೆ. ಯಾವುದೇ ಎರರಿಂಗ್ ಅಫಿಷಿಯಲ್ಸ್ ಇರ್ತಾರಲ್ಲ, ಈ ಸರ್ಕಾರದ ಕಾರ್ಯಕ್ರಮಗಳನ್ನು ಯಾರು ಉಲ್ಲಂಘನೆ ಮಾಡ್ತಾರೆ ಅವರು ಸಮಾಜಕ್ಕಂತಲ್ಲ, ಸರ್ಕಾರ ಅಂದರೆ ದೇವರ ಸೇವೆ, ಸರ್ಕಾರದ ಸೇವೆ ದೇವರ ಕೆಲಸ, ಸರ್ಕಾರದ ಕೆಲಸ ದೇವರ ಕೆಲಸ, ಸಾರ್ವಜನಿಕರ ಕೆಲಸ. ಎಷ್ಟು ಮಹತ್ತರವಾಗಿರ್ತಕ್ಕಂಥ ವರ್ಡನ್ನು ವಿಧಾನಸೌಧದಲ್ಲಿ ಬರ್ತಾರೆ, ಅದನ್ನು ಅರ್ಥ ಮಾಡ್ಕೋಬೇಕು. ಇದು ಒಂದು ಯಾಕಂದ್ರೆ ನಮಗೆ ಅನ್ನ ಕೊಡ್ತಕ್ಕಂಥದ್ದೇ ಸರ್ಕಾರ, ನಾವು ಅದರ ಅನ್ನವನ್ನು ತಿಂತೀವಿ, ಅದರ ಋಣದಲ್ಲಿದ್ದೀವಿ. ಇದು ಒಂದು ಕರ್ತವ್ಯ, ಅದ್ಯ ಕರ್ತವ್ಯ ಇದು. ಯಾಕಂದ್ರೆ ಎಲ್ಲ ಸಾರ್ವಜನಿಕರಿಗೆ ಬವಣೆಯಿಂದ ಅವನು ಹೊರಗಾಕಿ ಆದಷ್ಟು ಅವರನ್ನು ಮುಖ್ಯವಾಹಿನಿಗೆ ತರಲಿಕ್ಕಾಗಿ ಮಾಡ್ತಕ್ಕಂಥ ಯಜ್ಞಾನದಿಂದ ಪ್ರತಿಯೊಂದು ಕಾನೂನುಗಳು ಘಟಿಸ್ತಕ್ಕಂಥದ್ದು ಏನಂದ್ರೆ ಕೇವಲ ಕಾನೂನಿನ ಅಜ್ಞಾನದಿಂದ ಘಟಿಸ್ತಕ್ಕಂಥದ್ದು. ಯಾರಿಗಂದ್ರೆ ಗೊತ್ತಿರುತ್ತಂದ್ರೆ ಅದರ ಈಗ ಹಾವು ಹಿಡ್ಕಂದ್ರೆ ಕಣಿಯುತ್ತೆ ಅಂತ ಗೊತ್ತಾದ್ರೆ, ಅದನ್ನು ತುಳಿದ್ರೆ ಕಣಿಯುತ್ತೆ ಅಂತ ಗೊತ್ತಾದ್ರೆ ಖಂಡಿತವಾಗಿ ಅದನ್ನು ಯಾರು ಮುಟ್ಟಕ್ಕೆ ಹೋಗೋದಿಲ್ಲ. ಅದೇ ಮಗು 2 ವರ್ಷದ 3 ವರ್ಷದ ಮಗುವಿನ ಮುಂದೆ ಹಾವು ಬಿಡಲಿ, ಅದು ಹಿಡ್ಕೊಳುತ್ತೆ ಹೋಗಿ. ಯಾಕೆ ಹಿಡ್ಕೊಳುತ್ತೆ? ಅದರ ಪರಿಜ್ಞಾನ ಅದಿರಲ್ಲ, ಅದು ದೇವರಿದ್ದಂಗೆ. ಕೆಲವೊಂದು ನಿದರ್ಶನಗಳಲ್ಲಿ ಹಾವನ್ನು ಹಿಡ್ಕೊಂಡು ಕೊಳ್ಳಿಗೆ ಹಾಕಿದ್ರೆ ಹಾವು ಕಡಿಯೋದಿಲ್ಲ. ಕಾರಣ ಏನು? ಅದು ದೇವರು, ಆ ಮಗು ಇದೆಯಲ್ಲ ದೇವರು, ಕಡಿಯೋದಿಲ್ಲ ಹಾವು ಕೂಡ. ಅಷ್ಟು ನಿರ್ಮಲವಾಗಿರ್ತಕ್ಕಂಥ ಮನಸ್ಸು ಆ ಮಕ್ಕಳದಿರುತ್ತೆ. ನಾವು ಪ್ರಬುದ್ಧರಾದ ಮೇಲೆ ನಮಗೆ ಎಲ್ಲ ರಾಗದ್ವೇಷಗಳು ನಮ್ಮಲ್ಲಿ ಕ್ರಿಯೇಟ್ ಸ್ಟಾರ್ಟ್ ಆದಾಗ ಅದರ ಒಂದು ಪರಿಣಾಮವಾಗಿ ನಮ್ಮಲ್ಲಿ ಎಲ್ಲವೂ ಕ್ರಿಯೆಗಳು ಸ್ಟಾರ್ಟ್ ಆಗ್ತವೆ. ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರಗಳಂತಕ್ಕಂಥವು ಯಾವದವೆ, ಈ ಎಲ್ಲ ಅರಿಷಡ್ಡು ಗುಣಗಳು ನಮ್ಮಲ್ಲಿ ಸ್ಟಾರ್ಟ್ ಆದ ತಕ್ಷಣವೇ ಕಾನೂನು ಉಲ್ಲಂಘಿಸುವಾಗುತ್ತೆ. ನಮ್ಮಲ್ಲಿ ಯಾವಾಗ ಅಹಂಕಾರ ಮೂಡುತ್ತೆ, ನಮ್ಮಲ್ಲಿ ಯಾವಾಗ ತಾಮಸ ಪರಮಾವಧಿ ಬರುತ್ತೆ, ನಮ್ಮಲ್ಲಿ ಆಧ್ಯಾತ್ಮದ ಒಂದು ಹೊರ ತಿಳಿದಂಗಾಗುತ್ತೆ, ಒಬ್ಬರನ್ನು ಕೊಟ್ಟೊಬ್ಬರು ಯಾವಾಗ ಸಹಿಸೋದಿಲ್ಲ, ದ್ವೇಷ, ಕ್ರೌರ್ಯ, ಮತ್ಸರಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ, ಕಾನೂನಿನ ಆರಂಭ ಶುರುವಾಗುತ್ತೆ. ಯಾವಾಗ ಕಾನೂನಿನ ಆರಂಭ ಶುರುವಾಗುತ್ತೋ ಆ ವ್ಯಕ್ತಿ ಅಧಪತನ ಕೂಡ ಹೋಗುತ್ತೆ. ಇದು ಎಥಿಕ್ಸ್ ಆಫ್ ಲಾ. ಎಲ್ಲಿ ಬೇಕಾದ್ರೂ ಇದನ್ನು ಮಾತಾಡಬಹುದು. ಯಾಕಂದ್ರೆ ಇದು ತಳ ಆದ ಮೇಲೆ ಎಲ್ಲ ಕಾನೂನುಗಳು ಬಂದಿರೋದು. ನಮ್ಮ ಕಾನ್ಸೆಪ್ಟ್ಸ್ ಆಫ್ ಲಾ ಓದಿದಾಗ, ಲೀಗಲ್ ಹಿಸ್ಟ್ರಿ ಓದಿದಾಗ, ಕಾನೂನಿನ ಒಂದು ಪರಿಭಾಷೆಯನ್ನು ಓದಿದಾಗ ಅರ್ಥ ಆಗುತ್ತೆ. ಎಲ್ಲವೂ ಕೂಡ ನಮ್ಮ ಧರ್ಮದ ತಳ ಹದಿಯ ಮೇಲೆ ಆಗಿರ್ತಕ್ಕಂಥ ಕಾನೂನುಗಳು. ಪ್ರತಿಯೊಂದು ಕಾನೂನುಗಳಿಗೂ ಅದು ಅದೇ ಆಗಿರ್ತಕ್ಕಂಥ ಬೇಸ್ಮೆಂಟ್ ಇದೆ. ಅದಕ್ಕೆ ತಾಮಸ ಹಾರವನ್ನು ಉಂಡಾಗ, ತಾಮಸ ಪ್ರಕ್ರಿಯೆಗಳು ಸ್ಟಾರ್ಟ್ ಆದಾಗ, ಕೊಲೆ ಸುಲಿಗಳು, ಸಾಕಷ್ಟು ಜನ ಹೇಳ್ತಾರೆ ಅವನು ಕುಡಿದುದ್ದ ಕಡಿದು ಬಿಟ್ಟ ಅಂತೇಳಿ. ಕುಡಿದುದ್ದ ಕಡಿದು ಬಿಟ್ಟ ಯಾಕೆ ಕಡಿಬೇಕು ಕುಡ್ದಾಗ?
ಅವನ ಪಂಚೇಂದ್ರಿಯಗಳು ಯಾವ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವುದಿಲ್ಲ. ಒಬ್ಬ ಮನುಷ್ಯ ಇಬ್ಬರಾಗಿ ಕಾಣ್ತಾರೆ, ಯಾರನ್ನ ಅವನು ಕಡಿತಾನೆ ಅಂತ ಅವನು ಗೊತ್ತಾಗೋದಿಲ್ಲ. ಅಣ್ಣ ತಮ್ಮನ ಕಡಿತಾನೆ, ತಮ್ಮ ಅಪ್ಪನ ಕಡಿತಾನೆ, ಆಸ್ತಿಗೋಸ್ಕರ, ಹೆಣ್ಣಿಗೋಸ್ಕರ. ಹೆಣ್ಣು ಮಣ್ಣು ಮಣ್ಣು ಮೂರಕ್ಕೆ ಈ ಕಾನೂನು. ಎಲ್ಲಿ ಇವಾಗ ಮೂರಕ್ಕೆ ಚ್ಯುತಿ ಆಗುತ್ತೆ, ಎಲ್ಲಿ ಅಧರ್ಮದ ಸ್ಥಾಪನೆ ಆಗುತ್ತೆ, ಅಲ್ಲಿ ಧರ್ಮ ಸ್ಥಾಪನೆ ಆಗಲೇಬೇಕು, ಕಾನೂನು ಅದರ ರಕ್ಷಣೆ ಬರುತ್ತೆ. ಅದಕ್ಕೆ ಪರಿತ್ರಾಣಾಯ ಸಾಧು ನಾಮ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾಥಾಯ ಸಂಭವಾಮಿ ಯುಗೇ ಯುಗೆ ಅಂತ ಹೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅದು ಈ ಧರ್ಮ ಸಂಸ್ಥಾಪನೆಗಾಗಿ ಈ ಕಾನೂನು ಇದೆ. ಕಾನೂನು ಅಂತಕ್ಕಂಥದ್ದು ಏಕೈಕ ಪರಮ ಗುರಿ ಜೀವನದಲ್ಲಿ ಎಲ್ಲರಿಗೂ ಕಾನೂನು ಬೇಕು. ಪುಸ್ತಕದಲ್ಲಿ ಇರ್ತಕ್ಕಂಥ ಕಾನೂನು ಅಲ್ಲ ನಾನು ಹೇಳ್ತಕ್ಕಂಥದ್ದು. ನೈತಿಕತೆಯ ಕಾನೂನು ಬೇಕು, ಧರ್ಮವನ್ನು ಕಾಪಾಡ್ತಕ್ಕಂಥ ಕಾನೂನು ಬೇಕು, ಸಂರಕ್ಷಣೆ ಮಾಡ್ತಕ್ಕಂಥ ಕಾನೂನು ಬೇಕು, ನಮ್ಮಲ್ಲಿ ಸಂಸ್ಕಾರವನ್ನು ಕೊಡ್ತಕ್ಕಂಥ ಕಾನೂನು ಬೇಕು. ಕೇವಲ ಶಿಕ್ಷೆ ಕೊಡ್ತಕ್ಕಂಥ ಕಾನೂನು ಅಲ್ಲ, ರಿಹಾಬಿಲಿಟೇಷನ್ ಇಸ್ ದ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಅಂತ ಹೇಳ್ತಾರೆ. ಕೊಲೆಗಡಕನಿಗೂ ಕೂಡ ರಿಹಾಬಿಲಿಟೇಷನ್ ಮಾಡ್ತಾರೆ. ಈಗ ಕೊಲೆಗಡಕನಿಗೆ ರಿಹಾಬಿಲಿಟೇಷನ್, ಮತ್ತೆ ಅವನನ್ನು ಸಮಾಜದಲ್ಲಿ ಮುಖ್ಯವಾಹಿನಿಗೆ ತಂದು ಅವನಿಗೆ ಎಲ್ಲ ಸವಲತ್ತುಗಳನ್ನು ಕೊಡಬೇಕಂತಿದೆ. ಪ್ರಿಸನ್ ಆಕ್ಟ್ ಓದ್ದಾಗ ಗೊತ್ತಾಗುತ್ತೆ. ಪ್ರಿಸನ್ ಆಕ್ಟ್ ಅಲ್ಲಿ ಏನಾಗುತ್ತೆ, ಲೈಫ್ ಕನ್ವರ್ಟ್ ಆಗ್ತಾನೆ, ಜೀವಾವಧಿ ಶಿಕ್ಷೆ ಕೊಡ್ತಾರೆ. ಮರಣದಂಡನೆ ಹೊರತುಪಡಿಸಿ ಜೀವಾವಧಿ ಶಿಕ್ಷೆ ಕೊಡ್ತಕ್ಕಂಥ ವ್ಯಕ್ತಿಯನ್ನು 14 ವರ್ಷಗಳ ಕಾಲ ಸರ್ಕಾರ ಕಾಯುತ್ತೆ. ಅವನ್ನ ಏನು, ಅವನ ಲಕ್ಷಣಗಳು ಏನಾಗಿದೆ, ಬದಲಾವಣೆ ಏನಾಗಿದೆ, ಅವನ ತಾರತಮ್ಯ ಏನಾಗಿದೆ, ನಂತರ ಅವನಿಗೆ ಪಾರ್ಡನ್ ಮಾಡಿ ಅವನಿಗೆ ರೆಮಿಷನ್ ಕೊಟ್ಟು ಅವನನ್ನು ಮತ್ತೆ ಹೊರಗಡೆ ಬಿಟ್ಟು ಬಂದಾಗ ಸಮಾಜ ಮತ್ತೆ ಮೊದಲನೇ ಅವನನ್ನು ಕಾಣಲಿಕ್ಕೆ ಏನು ವ್ಯವಸ್ಥೆ ಬೇಕು ಅದನ್ನು ಮಾಡಿಕೊಡುತ್ತೆ. ಅದು ಕಾನೂನು ಎಷ್ಟು ರಕ್ಷಣೆಗಳು ಬೇಕು ನಿಮಗೆ ಕಾನೂನಲ್ಲಿ? ಕಾನೂನನ್ನು ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ವ್ಯರ್ಥವಾಗಿ ಮಾತಾಡಿದ್ರೆ ಉಪಯೋಗ ಆಗುದಿಲ್ಲ. ಅದನ್ನು ಕರಗತ ಮಾಡಿಬೇಕು, ಕುಡಿಬೇಕಾದ್ರೆ ಆನಂದವನ್ನು ಆಸ್ವಾದಿಸಿದಾಗ ಮಾತ್ರ ಈ ಮೌಲ್ಯಕ್ಕೆ ಯಾಕಂತಿರತಕ್ಕಂಥ ನ್ಯಾಯವಾದಿಯ ಕೋರ್ಟಿಗೆ ಗೌರವ ಸಿಗುತ್ತೆ. ಅದು ಬೇಕು ನಮ್ಮಲ್ಲಿ. ಇದು ನನ್ನ ಸಮಾಜ, ನನ್ನ ಜನ. ನನ್ನ ಸಮಾಜದಲ್ಲಿ ನನ್ನ ಜನರಿಗೆ ತೊಂದರೆ ಆದರೆ ಕೇವಲ ಕಾನೂನು ದೃಷ್ಟಿಯಿಂದ ನೋಡಬಾರದು, ನೈತಿಕ ದೃಷ್ಟಿಯಿಂದ ನೋಡಬೇಕು, ಆರ್ಥಿಕ ದೃಷ್ಟಿಯಿಂದ ನೋಡಬೇಕು, ಶೈಕ್ಷಣಿಕ ದೃಷ್ಟಿಯಿಂದ ನೋಡಬೇಕು. ಅವನಿಗೆ ಕೊಡ್ತಕ್ಕಂಥ ಶಕ್ತಿ ಇದೆಯಲ್ಲ, ಫ್ರೀ ವಕಾಲತ್ತಾಕಿ ಕೇಸ್ ನಡೆಸಬೇಕು ನಾನು. ಅದು ನನ್ನ ಧರ್ಮ. ಯಾಕಂದ್ರೆ ಈ ತಾಯಿಯ ಗರ್ಭದಲ್ಲಿ ನಾವು ಹುಟ್ಟಿದ್ವಿ. ಕೇವಲ ನಂದು ಬರೀ ಸೇವೆಯಲ್ಲ, ನನ್ನ ತ್ಯಾಗವೂ ಅದರಲ್ಲಿರಬೇಕು. ಅದು ಕಾನೂನು, ಅದು ನ್ಯಾಯವಾಗಿ ಲಕ್ಷಣ. ಹೇಳಿದಕ್ಕೆ ಸಾಕಷ್ಟು ಇದೆ, ವೇದಿಕೆಯಲ್ಲಿ ಜನರಿಲ್ಲ, ಹೇಳಲಿಕ್ಕೆ ಮನಸ್ಸೇ ಬರೋದಿಲ್ಲ. ಆದರೂ ನನ್ನ ಮನಸ್ಸಿನ ಉತ್ಕಟ ಆಕಾಂಕ್ಷೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಇವತ್ತಿನ ಸಮಾರೋಪ ಸಮಾರಂಭದಲ್ಲಿ ನಾವು ವಿಜೃಂಭಿಸಬೇಕಾಗಿತ್ತು. ನಮ್ಮೋರಿಗಾಗಿ ನಾವು ಹಾಕಿರ್ತಕ್ಕಂಥ ಈ ಒಂದು ಇದೇ ಇದೆಯಲ್ಲ. ಕೊನೆಯದಾಗಿ ಬಹಳ ಜನ ಸ್ಪಂದಿಸ್ತಾರೆ, ಬಿಳಿಚೋಳ್ಗೆ ಹಾಕೋಣ, ಬಿಳಿಚೋಳ್ನಲ್ಲಿ ಎಲ್ಲ ನಮ್ಮ ಈಗ 4 ದಿವಸಗಳ ಅನುಭವವನ್ನು ಅಲ್ಲಿ ಹಂಚ್ಕೊಳ್ಳೋಣ. ಎಲ್ಲ ಊರಿನವರು ಸಾಕಷ್ಟು ನಮ್ಮನ್ನ ಸತ್ಕರಿಸಿ ಒಳ್ಳೆಯ ಒಂದು ಅವಕಾಶವನ್ನು ಮಾಡಿಕೊಟ್ಟು ಕೊನೆಯದಾಗಿ ನಮಗೆ ಬಹಳ ಜಿಗುಷ್ಠೆ ತರ್ತಕ್ಕಂಥ ಈ ಒಂದು ಸನ್ನಿವೇಶ ಆಯಿತು. ನಾನು ಅದಕ್ಕಾಗಿ ನಾನು ಕ್ಷಮೆ ಇರಲಿ. ಈಗ ಒಂದೇ ಒಂದು ವಿಷಯವನ್ನು ನಾನು ನಮಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟತಕ್ಕಂಥ ನಮ್ಮ ವೀರಪ್ಪನವರು ಹಿಂದೂಲ ಅವನ್ನು ಚೆನ್ನಾಗಿ ಅರಿದುಕೊಡೋದು, ಮಿತಕ್ಷರ ಸ್ಕೂಲ್ ಆಫ್ ಲಾದಿಂದ ಹೇಗೆ ಅದು ಉಗಮ ಸ್ಥಾನ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ, ಒಬ್ಬ ನ್ಯಾಯವಾದಿಯಾಗಿ ನ್ಯಾಯಾಲಯದಲ್ಲಿ ಹೇಗೆ ಕೇಸನ್ನು ಮಂಡಿಸ್ತಾರೆ ಆ ರೀತಿ ಮಂಡಿಸಿದರು. ಬಹಳ ಅರ್ಥಗರ್ಭಿತವಾಗಿ ಮಂಡಿಸಿದರು, ಉಪಯುಕ್ತವಾಗಿರ್ತಕ್ಕಂಥ ಭಾಷಣ. ಸುಮಾರು 1/2 ತಾಸಿಗೂ ಮೇಲ್ಪಟ್ಟವರು ಮಾತಾಡಿದ್ರೆ ಎಲ್ಲಿನೂ ಕೂಡ ನಮಗೆ ಮನಸ್ಸಿಗೆ ಬೇಜಾರು ಅನಿಸಿದ್ರು. ಯಾಕಂದ್ರೆ ಕರಾರು ಒಕ್ಕಾಗಿ ಬಹಳ ಚೆನ್ನಾಗಿ ಮಾತಾಡಿದ್ರು. ಅದು ಬೇಕು ನಮಗೆ. ಹಿಂದೂ ವಾರಸ ಕಾಯಿದೆಯನ್ನ ಹಕ್ಕುಗಳನ್ನ ಹೇಗೆ ಕೊಟ್ಟರು? ಕೇವಲ ಒಂದೇ ಒಂದು ನಿದರ್ಶನವನ್ನು ನಾನು ಕೊಡ್ತೀನಿ. ಪಾಲು ವಿಭಾಗವನ್ನು ಮಾಡಿಕೊಳ್ಳುವಾಗ ನೀವು ಆ ಪಾಲು ವಿಭಾಗದಲ್ಲಿ ತಗೊಳ್ತಕ್ಕಂಥ ಎಚ್ಚರಿಕೆಗಳನ್ನು, ಕಾನೂನು ಪರಿಪಾಲನೆಯನ್ನು ಬಗ್ಗೆ ಸಂಕ್ಷಿಪ್ತ ಸೂಕ್ಷ್ಮ ವಿಚಾರವನ್ನು ನಾನು ಹೇಳ್ತೀನಿ. ಒಂದು ಮನೆಯಲ್ಲಿ ಒಂದು ಕುಟುಂಬ ಅವಿರತವಾಗಿ ಜೊತೆಗೆ ಬಂದಿದ್ದಾರೆ, ಅಣ್ಣ ತಮ್ಮಂದಿಗಳು ಅಕ್ಕ ತಂಗಿಯರು ಎಲ್ಲ ಒಟ್ಟಾಗಿ ಬೆಳೆದಿದ್ದಾರೆ, ತುಂಬು ಮನೆಯ ಸಂಸಾರ, ಅದರಲ್ಲಿ ಯಾರೋ ಕಲುಷಿತ ವಾತಾವರಣ ಕ್ರಿಯೇಟ್ ಮಾಡಿ ಆ ಮನೆ ಹೊಡೆದು ಭಾಗ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡ್ಬೇಕಾದ್ರೆ ಅಲ್ಲಿ ಆ ಕುಟುಂಬದ ಕರ್ತ ಯಜಮಾನ ಸಾಕಷ್ಟು ವಯಸ್ಸಾಗಿರುತ್ತೆ. ಅವನು ಒಂದಷ್ಟು ಆಸ್ತಿಯನ್ನು ಸ್ವಯರ್ಜಿತವಾಗಿ ಗಳಿಸಿದ್ದು, ಅಷ್ಟು ಪಿತಾರ್ಜಿತವಾದ ಆಸ್ತಿ ಎರಡೂ ಇರುತ್ತೆ. ನಮ್ಮ ಕಾನೂನಿನ ಪರಿಭಾಷೆಯಲ್ಲಿ ಎರಡನ್ನೂ ಕೂಡ ನಾವು ಇದು ಒಟ್ಟು ಕುಟುಂಬದ ಆಸ್ತಿ, ಇದು ವಿಭಜನೆ ಮಾಡತಕ್ಕಂಥ ಆಸ್ತಿ ಅಂತಕ್ಕಂಥ ಒಂದು ನಿರ್ಣಯ ತಗೊಳ್ತಕ್ಕಂಥದ್ದು ತಪ್ಪು. ಕಾರಣ ಏನಂದ್ರೆ ಅದಕ್ಕೆ ಕರ್ತನೆ ಯಾರಿರ್ತಾರೆ, ಆ ಮನೆಯ ಕರ್ತನೆ ಅದಕ್ಕೆ ಒಡೆಯ, ಮನೆಯ ತಂದೆಯ ಮೇಲೆ ಎಲ್ಲವೂ ಅಡಕವಾಗಿರ್ತದೆ. ಹಿಂದೆ ನಾವು
ಈಗ ನ್ಯಾಯ ಪಂಚಾಯತ್ಗಳಲ್ಲಿ ಆಗಲಿ ಅಥವಾ ಪಾಲು ವಿವಾದವನ್ನ ಗ್ರಾಮೀಣದಲ್ಲಿ ಮಾಡ್ಕೊಡ್ಬೇಕಾಗಲಿ, ಹಿರಿಯರು ಕುಂದಿಸಿದಾಗ ತಂದೆಯನ್ನು ಕುಂದಿಸ್ಕೊಂಡು ಅವರು ನಾಲ್ಕು ಜನ ಅಣ್ಣ ತಮ್ಮ ಒಂದ್ ಕಡೆ ಕೂತ್ಕೊಂಡು ಇಬ್ರು ಮೂರು ಅಕ್ಕ ತಂಗಿಯರು ಈ ಕಡೆ ಕೂತ್ಕೊಂಡು ಅಪ್ಪ ನನಗೇನು ಕೊಡ್ತೀವಿ, ನನಗೇನು ಕೊಡ್ತೀವಿ, ನನಗೇನು ಇದು ಮಾಡ್ತೀವಿ, ನನಗೇನು ಇದು ಮಾಡ್ತೀವಿ ಅಂತ ಕೇಳ್ತಕ್ಕಂಥ ಸನ್ನಿವೇಶಗಳು ಎಷ್ಟು ಹಳ್ಳಿಗಳಲ್ಲಿದ್ದಾವೆ. ಅವಾಗ ತಂದೆ ಹೇಳ್ತಾನೆ, ಎಡಗಡೆ ವಾಲ ಮಗನಿ ದೊಡ್ಡ ಮರಿ ಕೊಡು, ಬಲಗಡೆ ವಾಲ ಇವನಿ ಕೊಡು, ಆ ನಡುವ ಮರಿ ಭೂಮಿ ಐತಲ್ಲಿ ಇವನಿ ಕೊಡು, ಅವ್ನಿಗೆ ಕೊಡು ಅಂತ ಹೇಳ್ತಾನೆ. ಅದೇ ಒಂದು ಶಾಸನ ಆಗುತ್ತೆ. ಅದ್ರ ಮೇಲೆ ಒಂದು ಪಾಲು ವಿಭಾಗ ಪತ್ರ ಮಾಡ್ತಾರೆ. ಅದು ಮಾಡ್ಕೊಂಡು ಏನ್ ಮಾಡ್ತಾರಂದ್ರೆ ರಿಜಿಸ್ಟ್ರೇಷನ್ ಮಾಡಲ್ಲ. ಯಾಕಂದ್ರೆ ತಂದೆ ವಾಗ್ದಾನವನ್ನು ಪಾಲಿಸ್ತಕ್ಕಾಗಿ ಇವೆಲ್ಲರೂ ಸಿರಬಗ್ಸಿ ತಲೆಬಾಗಿ ಎಲ್ಲ ಕುತ್ಕೊಂಡಿರ್ತಾರೆ. ಆ ಮನೆಯ ವಿಶಿಷ್ಟ ಪ್ರಾಪರ್ಟಿಯನ್ನು ಹಂಚ್ಕೊಳ್ತಾರೆ. ತಂದೆ ಸಾಯವರೆಗೂ ಏನು ತಂದೆ ಗೌರವ ಕೊಟ್ರು ಅಥವಾ ಆಸ್ತಿ ಗೌರವ ಕೊಟ್ರು ಏನು ಗೊತ್ತಾಗಲ್ಲ. ಪಾಲು ವಿಭಾಗ ಪತ್ರ ಅಂದ್ರೆ ಬರ್ಕೊಂಡ್ರು, ಎಲ್ಲರೂ ಸೈನ್ ಹಾಕಿದ್ರು, ಎದ್ರು ಹೋದ್ರು, ಆಯ್ತು ಒಂದು ಆರು ವರ್ಷ ಎಂಟು ವರ್ಷ ಆಯ್ತು, ಇನ್ನೇನು ತಂದೆ ವಯಸ್ಸಾಗಿರ್ತೇವೆ ವಿಧಿ ವರ್ಷ ಆಗ್ತಾರೆ. ವಿಧಿ ವರ್ಷ ಆದ ನಂತರ ಮತ್ತೆ ಅವರಲ್ಲಿ ಆಂತರಿಕ ಕಲಹ ಶುರುವಾಗುತ್ತೆ. ನಮ್ಮಪ್ಪ ನನಗೆ ಎಡಗಡೆ ಹೊಲ ಕೊಡ್ಬೇಕಾಯ್ತು, ಬಲಗಡೆ ಹೊಲ ಕೊಟ್ಟ, ಅದನ್ನ ಸರಿ ಇಲ್ಲ, ಆದರೂ ಬಹಳ ದುರಸ್ತಿ ಆಗಿಲ್ಲ, ಅದ್ರ ನಾ ದುರಸ್ತಿದೆ, ಅದು ಒಂದು ಕೃಷಿಯ ತರ ಇದಿಲ್ಲ, ಆಮೇಲೆ ಅದು ಸತ್ವಭರಿತವಾಗಿರ್ತಂತ ಭೂಮಿ ಎಲ್ಲ, ಅವನು ಮನೆ ಕೊನೆ ಬಗ್ಗೆ ಬಹಳ ಆಸೆ ಅವನಿಗೆ ಕೊಟ್ಟದೆ, ನಿಮಗೆ ಕೊಟ್ಟದೆ ಅಂತ ಕಲಾ ಸ್ಟಾರ್ಟ್ ಮಾಡಿ ಮತ್ತೆ ಪಾರ್ಕಶನಿಗೆ ಬರ್ತಾರೆ. ಯಾಕೆ ಹಿಂದೆ ಒಂದೇ ಒಂದು ಮೂರು ಉದ್ದೇಶ, ಪಾಲು ವಿಭಾಗವನ್ನ ಪತ್ರ ಬರೆದಿವಿ ಅದು ಕಂಪಲ್ಸರಿ ರಿಜಿಸ್ಟರ್ ಆಗಬೇಕಾಯ್ತು, ಆವತ್ತಿನ ದಿವಸ ಎಲ್ಲರೂ ಆ ಇದಕ್ಕೆ ಹೋಗಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಹಾಜರಾಗಬೇಕಾಯ್ತು, ನಿಮ್ಮ ಹೆಬ್ಬೆಟ್ಟು ಗುರುತಾಗಬೇಕಾಯ್ತು, ನಿಮ್ಮ ಇವು ಫೋಟೋಗಳು ಬರಬೇಕಾಯ್ತು, ಎಲ್ಲವೂ ಇದ್ದರೆ ಒಬ್ಬ ನ್ಯಾಯವಾದಿಗೆ ಅದು ಬಾಳೆಹಣ್ಣು ಸುಲಿದಷ್ಟು ಸುಲಭ. ಯಾಕಂದ್ರೆ ಒಂದು ಸಾರಿ ಆಗಿರ್ತಕ್ಕಂಥ ಪಾಲು ವಿಭಾಗ ಪತ್ರವನ್ನ ಕ್ವಶನ್ ಮಾಡಲಿಕ್ಕೆ, ಅದನ್ನ ಮರು ಪ್ರಶ್ನೆ ಮಾಡಲಿಕ್ಕೆ ಎದೆಗಾರಿಕೆ ಬೇಕಾಗತ್ತೆ, ಸಮಗ್ರವಾಗಿರ್ತಕ್ಕಂಥ ಉದಾಹರಣೆಗಳು ಕೊಡಬೇಕಾಗತ್ತೆ. ಹಿರಿಯರ ಕಾಲದ ಆಗಿರ್ತಕ್ಕಂಥ ಕ್ರಯ ಪತ್ರ ಪಾಲು ವಿಭಾಗ ಪತ್ರ ಅಷ್ಟು ಸುಲಭವಾಗಿ ನ್ಯಾಯಾಲಯ ಒಪ್ಪಲ್ಲ, ಕ್ಯಾನ್ಸಲ್ ಮಾಡಲಿಲ್ಲ. ನೋಡಿ ಇವೆಲ್ಲ ಸೂಕ್ಷ್ಮ ವಿಚಾರ. ಇಂಥ ವಿಚಾರಗಳನ್ನ ತಿಳಿಸಲಿಕ್ಕೆ ನಾವು ಬಂದಾಗ ನಿಮಗೆ ಅರ್ಥ ಆಗುತ್ತೆ. ಮುಂದಿನ ಸಾರಿ ವಕೀಲರು ಹೇಳಿದ್ರಪ್ಪ ಆ ಪಾಲು ವಿಭಾಗ ಪತ್ರ ಮಾಡಿದ್ರಲ್ಲ, ಮತ್ತೆ ರಿಜಿಸ್ಟರ್ ಮಾಡ್ಸೋಣ ನಡ್ರಿ ಅಂತ ಶುರು ಆಗ್ತೀರಾ, ರಿಜಿಸ್ಟರ್ ಮಾಡಿಸ್ಕೊತೀರಾ, ಅವಾಗ ನಿಮ್ಮ ಪಾಲು ವಿಭಾಗ ಪತ್ರಕ್ಕೆ ಒಂದು ಅರ್ಥ ಬರುತ್ತೆ, ಕಾನೂನಲ್ಲಿ ಅವಕಾಶ ಸಿಗುತ್ತೆ, ಯಾವ ಬೇಕಾದ್ರೂ ಪ್ರಶ್ನೆ ಮಾಡಕ್ಕೆ ಬರೋದಿಲ್ಲ, ನೀವು ಶಾಂತವಾಗಿ ನಿಮ್ಮ ಪ್ರಾಪರ್ಟಿಯನ್ನು ನೀವು ಹಂಚ್ಕೊಂಡು ಎಂಜಾಯ್ ಮಾಡೋದು. ನೋಡಿ ಈ ತರ ತಪ್ಪುಗಳಾಗಲ್ಲ, ಇದು ಕೇವಲ ಒಂದು ಸಣ್ಣ ಉದಾಹರಣೆ ಅಷ್ಟೇ. ಇದರಂತೆಯೇ ಸಾವಿರಾರು ಕಾನೂನುಗಳನ್ನು ನಾವು ಹೇಳಬಹುದು, ಅದರಲ್ಲಿ ಸಾವಿರಾರು ವಿಚಾರಗಳನ್ನು ನಿಮಗೆ ಕಲಿಸಬಹುದು. ನಾನಾ ತರ ಕಾನೂನುಗಳಿವೆ, ಗಂಡ ಹೆಂಡತಿ ಜಗಳವಿರಬಹುದು, ಆಸ್ತಿಯ ಜಗಳವಿರಬಹುದು, ಹಣ ಕನಸಿನ ವ್ಯವಹಾರವಿರಬಹುದು. ಹೀಗೆ ಕಾನೂನಿನ ಮುಖವಿದೆಯಲ್ಲ, ನೂರಾರಲ್ಲ ಸಾವಿರಾರು ಮುಖ. ಅದಕ್ಕೆ ಒಂದು ಕಡೆ ಕಾನೂನು ತಕ್ಕ ಹೇಳ್ತಾನೆ, ಕಾನೂನು ತಕ್ಕಂಥ ಲಾ ಈಸ್ ಎ ಡಬಲ್ ಎಡ್ ನೈಫ್, ಅಂದ್ರೆ ಎರಡು ಕತ್ತಿ ಅಲುಗು, ಎರಡು ಕಡೆ ಬಾಯಿ ಚೂ ಇರ್ತಕ್ಕಂಥ ಕಾನೂನು ಅಂತಕ್ಕಂಥದ್ದು ಒಂದು ಕತ್ತಿಯ ಎರಡು ಕಡೆ ಇರ್ತಕ್ಕಂಥ ಅಲುಗಂತೆ. ಅದು ಅದನ್ನು ಹಿಡ್ಕೊಂಡಾಗ ಯಾರನ್ನು ಹಿಡಿಯಕ್ ಹೋದ್ರೆ ಅದು ಯಾರು ಹಿಡಿತಾರೋ ಅವ್ರ ಇಬ್ಬರ ಕೈಗಳನ್ನು ಕತ್ತರಿಸ್ತಕ್ಕಂಥ. ಅದಕ್ಕೋಸ್ಕರ ಕಾನೂನಿನ ಖಡ್ಗವನ್ನ ಅಷ್ಟು ಸುಲಭವಾಗಿ ನೀವು ಮುಟ್ಟಬೇಡಿ, ಹಿಡಿಯಬೇಡಿ ಅಂತ ಹೇಳ್ತಾರೆ. ಲಾ ಈಸ್ ಎ ಡಬಲ್ ಎಡ್ಜ್ ನೈಫ್, ಇಟ್ ವಿಲ್ ಕಟ್ ಬೋತ್ ದಿ ಹ್ಯಾಂಡ್ಸ್ ಅಂತ ನಮ್ಮ ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಇದೆ. ಇದೆಲ್ಲ ಪಾರಿಭಾಷಿಕದಲ್ಲಿ ನಾವು ನೋಡಿದಾಗ ಖಂಡಿತವಾಗೂ ನಮ್ಮ ಕಾನೂನು ಬಹಳ ಸತ್ವ ಭರಿತವಾಗಿದೆ, ಸತ್ವ ಪೂರ್ಣವಾಗಿದೆ. ಆದರೆ ಅದನ್ನು ಅಳವಡಿಸುವ ರೀತಿ, ನಡೆಸಿಕೊಳ್ಳುವ ರೀತಿ ನಮ್ಮಲ್ಲಿ ಸರಿ ಇಲ್ಲ, ತಪ್ಪಾಗಿದೆ. ಯಾಕಂದ್ರೆ ಸಾಕ್ಷಿ ಹೇಳೋರು ಸರಿಯಾಗಿ ಸಾಕ್ಷಿ ಹೇಳೋದೆಲ್ಲ ಸಾಬೀತಾಗಲ್ಲ, ಪುರಾವೆ ಕೊಡುವವರು ಸರಿಯಾಗಿ ಪುರಾವೆ ಕೊಡುವುದೆಲ್ಲ ಸಾಬೀತಾಗೋದಿಲ್ಲ, ದಾಖಲಾತಿಗಳನ್ನು ಕೊಡುವವರು ಸರಿಯಾಗಿ ದಾಖಲಾತಿಗಳನ್ನು ಇಟ್ಟಿರೋದಿಲ್ಲ, ಪುರಾವೆ ಸಾಬೀತಾಗೋದಿಲ್ಲ. ಇನ್ನು ವಕೀಲರು ಏನ್ ಮಾಡ್ತಾರೆ, ಇವೆಲ್ಲವನ್ನ ನೀವು ಪ್ರಾಥಮಿಕ ಹಂತದಲ್ಲಿ ನಿಮ್ಮ ನಿಮ್ಮ ಆಸ್ತಿಯ ಹಕ್ಕುಗಳ ಒಡೆತನವನ್ನು ತೋರಿಸಲಿಕ್ಕೆ, ನಿರೂಪಣೆ ಮಾಡಲಿಕ್ಕೆ, ನಿಮ್ಮ ವಂಶಸ್ಥರು ಎಷ್ಟು ಜನ ಇದರನ್ನಲಿಕ್ಕೆ ಮೊದಲು ದಾಖಲಾತಿಗಳನ್ನು ನೀಡಿ, ಅದು ವಂಶವೃಕ್ಷ. ನಿಮ್ಮ ವಂಶಜರು ಆಗಿದ್ದಾರೆ, ಮೊನ್ನೆ ನಾನು ಕುಪ್ಪಳ್ಳಿಗೆ ಕೆ ವಿ ಪುಟ್ಟಪ್ಪನವ್ರ ಮನೆಗೆ ಹೋಗಿ ಒಂದು ಭೇಟಿ ಕೊಟ್ಟಾಗ ಅಲ್ಲಿ ಕೆ ವಿ ಪುಟ್ಟಪ್ಪನವರು ರಾಷ್ಟ್ರಕವಿ ಆಗಿರ್ತಕ್ಕಂಥ ಕೆ ವಿ ಪುಟ್ಟಪ್ಪನವರು ಅವರು ವಂಶಸ್ಥರ ಒಂದು ವಂಶವೃಕ್ಷವನ್ನು ಬರೆದಿಟ್ಟಿದ್ದಾರೆ. ಕಾರಣ ಏನು ಗೊತ್ತಾ, ಎಲ್ಲರೂ ಕೆ ವಿ ಪುಟ್ಟಪ್ಪನ ಒಂದು ಸಂಬಂಧಿಕರು ನನ್ನ ಮಜ ಮಗ ಮಗ ಯಾಕಂತ ಹೇಳ್ಕೊಂಡು ಓದ್ ಬಂದ್ಬಿಡುವುದು ಅಂತ ರಾಷ್ಟ್ರಕವಿ ದೊಡ್ಡ ಒಂದು ಹೆಸರು ಮಾಡಿರ್ತಕ್ಕಂಥ ಕವಿಯಲ್ಲ. ಅದು ಏನಾದರೂ ತಪ್ಪಾಗಿ ತಪ್ಪು ಸಂದೇಶ ರವಾನೆ ಆಗಬಾರದು, ಸಮಾಜಕ್ಕೆ ಮುಟ್ಟಬಾರದು ಅನ್ನೋ ದೃಷ್ಟಿಯಿಂದ ಅವರು ಒಂದು ವಂಶವೃಕ್ಷನ ಬರೆದಿಟ್ಟಿದ್ದಾರೆ, ಹಸ್ತಾಕ್ಷರಗಳ ಬರೆದಿಟ್ಟು ನಮ್ಮ ವಂಶ ಇಷ್ಟೇ ಇದೆ ಅಂತೇಳಿ ಕೆ ವಿ ಪುಟ್ಟಪ್ಪನ ಇಟ್ಟು ನಮ್ಮ ದೇಶಕ್ಕೇನು ಭಾಗ ಕೇಳಿಲ್ಲ, ಆಸ್ತಿ ಕೊಡ್ರಂತ ಕೇಳಿಲ್ಲ.
ಎಂತ ಒಂದು ಒಂದು ನಾನು ಅದನ್ನ ಯೋಚನೆ ಮಾಡಿದೆ, ಪುಟ್ಟಪ್ಪನವರು ಕುವೆಂಪುರವರು ಯಾಕೆ ಒಂದು ಸುರಕ್ಷಾ ಪಡೆದಿಟ್ರು ಅಂತೇಳಿ. ಆಮೇಲೆ ಅಂದ್ಕೊಂಡೆ ಪುಟ್ಟಪ್ಪನವರ ಹೆಸರಲ್ಲಿ ಕ್ಲೈಮ್ ಮಾಡಿ ನಾನು ರಾಷ್ಟ್ರಕವಿ ಮೊಮ್ಮಗ ಅಂತಂದು ಹೇಳ್ಕೊಳ್ಳೋರು ಮಸ್ತ್ ಜನ ಇದ್ದಾರೆ ಅನ್ನೋದಕ್ಕಾಗಿ ಇವ್ರಿಗೆ ಮಾಡಿರ್ಬೋದೇ ಅಂದ್ಕೊಂಡೆ ನಾನು. ಹೀಗೆ ವಂಶರಕ್ಷ ಅಂತಕ್ಕಂಥದ್ದು ನಿಮ್ಮ ವಂಶದ ಸರ್ವ ಹಕ್ಕುಗಳನ್ನ ಕೊಡ್ತಕ್ಕಂಥ ಒಂದು ಮಹಾನ್ ಶಕ್ತಿ ವಂಶವೃಕ್ಷ. ನೀವು ಹೇಳ್ತೀರಿ ಯಾರು ಅಜ್ಜ ಮಗ ಮೊಮ್ಮಗ ತಮ್ಮಗ ಅಂತಂದು ಹೇಳಿ ಎಲ್ಲ ಹೆಸರು ಹೇಳ್ತೀರಿ, ಅದಕ್ಕೆ ಯಾವ ದಾಖಲಾತಿಗಳು ಇರೋದಿಲ್ಲ. ಅವಾಗ ವಂಶವೃಕ್ಷ ಇಲ್ಲದೇ ಬಾಲ ವಿಭಾಗ ದಾವಿಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಈಗ ಸಾಕಷ್ಟು ಟೈಮ್ ಆಗಿದೆ, ಮಾನ್ಯ ನಮ್ಮ ತಹಸೀಲ್ದಾರು ಹೆಚ್ಚಾಗಿಬಿದ್ದಿದೆ, ಅವರು ಕೂಡ ನಾನು ಮಾತಾಡಲಿ. ಇನ್ನು ಹೇಳಲಿಕ್ಕೆ ಸಾಕಷ್ಟು ಇದ್ದಾರೆ, ನನಗೆ ಇನ್ನೂ ನಿಧಾನ ಆಗಲಿಲ್ಲ ನನಗೆ. ಯಾಕಂದರೆ ಅದು ಉದ್ಘಾಟ ಅಂತ ಹೇಳ್ತಕ್ಕಂಥ ಕಾನೂನು ಎಲ್ಲರಿಗೂ ತಲುಪಲಿ ಅನ್ನೋ ಒಂದು ಉದ್ದೇಶ. ಆದರೂ ಸಹ ಇಷ್ಟು ತಾಳ್ಮೆಯಿಂದ ನೀವೆಲ್ಲ ಕೂತಿದ್ದೀರಿ, ನಿಮ್ಮ ಜೊತೆಗೆ ನಾನು ನಾಲ್ಕು ಮಾತು ಹಂಚ್ಕೊಂಡಲ್ಲ ಅದೇ ಒಂದು ಭಾಗ್ಯ. ನಾನು ಹೇಳ್ತಕ್ಕಂಥ ಈ ನನ್ನ ದಾಟಿ ಮಾತುಗಳು ನಿಮ್ಮಿಬ್ಬರು ಯಾರಾದರೂ ಒಬ್ಬಿಬ್ಬರು ಅಂತರಾಳಕ್ಕಾದರೂ ನಾಟಿ ನಾನು ಹೇಳ್ತಕ್ಕಂಥ ಭಾಷೆ ಅರ್ಥ ಆದರೂ ಸಾಕು, ನನ್ನ ಈ ಮಾತುಗಳು ಸಾಫಲ್ಯ ಆಗುತ್ತದೆ ಅಂತ ಹೇಳಿ ಈ ಕೊನೆಯ ದಿವಸ ನನ್ನ ನ್ಯಾಯ ದೇವತೆಯ ಕೊನೆಯ ಒಂದು ಸಮಾರಂಭ ಇದು. ಈ ನ್ಯಾಯ ದೇವತೆಯ ಸಮಾರಂಭದ ಕೊನೆಯ ಅಂತ ಭಾಗವನ್ನು ನಾನು ನಿಮ್ಮೊಂದಿಗೆ ಮುಗಿಸಿ ಇಲ್ಲಿಗೆ ಮಂಗಳ ಹಾರೋಣ. ನಿಮ್ಮೆಲ್ಲರೊಂದಿಗೆ ಬೆರೆತು ಮಾತಾಡೋದಕ್ಕಾಗಿ ನನ್ನ ವಂದನೆಗಳನ್ನು ನೆನೆಸಿ ನೋಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.